ತಡರಾತ್ರಿವರೆಗೂ ಪಾರ್ಟಿ ಮೂಡ್ನಲ್ಲಿದ್ದವರಿಗೆ ಖಾಕಿ ಶಾಕ್ ಕೊಹ್ಲಿ ಒಡೆತನದ ಪಬ್ ಮೇಲೆ ಪೊಲೀಸರ ದಾಳಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವ ಕ್ರಿಕೆಟರ್ ಕಿಂಗ್ ಕೊಹ್ಲಿ ಒಡೆತನದ ಒನ್ ಏಟ್ ಪಬ್ ಮೇಲೆ ಕೇಂದ್ರ ವಿಭಾಗದ ಪೊಲೀಸರು ನಿನ್ನೆ ರೇಡ್ ಮಾಡಿದ್ದಾರೆ ಅವಧಿ ಮುಗಿದರೂ ಲೇಟ್ ನೈಟ್ ವರ್ಗೂ ಓಪನ್ ಮಾಡಿದ ಕೊಹ್ಲಿ ಪಬ್ ಸೇರಿ ಕೇಂದ್ರ ವಿಭಾಗದ ಹಲವು ಪಬ್ಗಳ ಮೇಲೆ ರೇಡ್ ಮಾಡಿ ಕೇಸ್ ಹಾಕಲಾಗಿದೆ ಸಿಲಿಕನ್ ಸಿಟಿ ಬೆಂಗಳೂರು ನಗರದಲ್ಲಿ ಪಾರ್ಟಿ ಮಾಡೋ ಜನರಿಗೇನು ಕಮ್ಮಿ ಇಲ್ಲ ಕೇಂದ್ರ ವಿಭಾಗದ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಕೇಳಬೇಕಾ ಪಾರ್ಟಿಗೆ ಹಾಟ್ಸ್ಪಾಟ್ ಪಾರ್ಟಿ ಓಕೆ ಎಂಜಾಯ್ಮೆಂಟು ಓಕೆ ಆದರೆ ಅದಕ್ಕಂತ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಕೂಡ ಇರುತ್ತೆ ಟೈಮಿಂಗ್ಸ್ ಇದೆ ಇದೆಲ್ಲ ಗೊತ್ತಿದ್ರು ಕೂಡ ಪಬ್ ಓನರ್ಗಳು ಮಾತ್ರ ತಂಪಾಡಿ ತಾವು ರಾತ್ರಿ ಒಂದು ಗಂಟೆ ಮೇಲೂ ಕೂಡ ಅನ್ನು ಓಪನ್ ಇಟ್ಟಿದ್ರು ಈ ಬಗ್ಗೆ ಪೊಲೀಸರಿಗೆ ಸಾಲು ಸಾಲು ದೂರುಗಳು ಕೂಡ ಬರ್ತಿದ್ವು ಅತಿಯಾದ ಸೌಂಡು ಓವರ್ ನೈಟ್ ಪಾರ್ಟಿಗಳಿಂದ ಅಕ್ಕಪಕ್ಕದವರು ಪೊಲೀಸರಿಗೆ ಕಾಲು ಮಾಡುತ್ತಿದ್ರು ಈ ಬೆನ್ನಲ್ಲೇ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ನಿನ್ನೆ ರಾತ್ರಿ ಪಬ್ಗಳ ಮೇಲೆ ದಾಳಿ ನಡೆಸಲಾಗಿದೆ ಕೊಹ್ಲಿ ಒಡೆತನದ ಒನ್ ಏಟ್ ಪಬ್ ಸೇರಿ ಹಲವೆಡೆ ದಾಳಿ ನಡೆಸಿದಂತಹ ಪೊಲೀಸರು ಬಂದ್ ಮಾಡಿ ಕ್ಲೋಸ್ ಮಾಡಿಸಿದ್ದಾರೆ ಬಾರ್ಸು ರೆಸ್ಟೋರೆಂಟ್ಸ್ ಪಬ್ಸ್ ರಾತ್ರಿ ಅವಧಿ ಮೀರಿ ಕರ್ತವ್ಯ ಕೆಲಸ ಮಾಡ್ತಾ ಇರ್ತಾರೆ ಸಾರ್ವಜನಿಕರಿಗೆ ತಮ್ಮ ಸೇವೆಯನ್ನು ಒದಗಿಸ್ತಾ ಇರ್ತಾರೆ ಅಂತ ಹೇಳಿ ದೂರಿನ ಹಿನ್ನೆಲೆಯಲ್ಲಿ ಸುಮಾರು ಹದಿನೈದು ದಿನದಿಂದ ನಾವು ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ದೇವೆ ಹಲವು ರೆಸ್ಟೋರೆಂಟ್ಸ್ ಬಾರ್ಸ್ ಗಳ ಮೇಲೆ ಪ್ರಕರಣಗಳನ್ನು ಕೂಡ ದಾಖಲಿಸಿದ್ದೇವೆ ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆ ಮುಂದುವರಿಸಿ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಏನು ವಾಣಿಜ್ಯಗಳ ಮೇಲೆ ಸೂಕ್ತ ನಿಗಾವನ್ನ ನಾವು ಇರಿಸುತ್ತಿದ್ದೇವೆ ಎಲ್ಲರೂ ನೈಟ್ ರೌಂಡ್ ಅನ್ನು ಪಕ್ಕ ಮಾಡ್ತಾರೆ ಕಳೆದ ಕೆಲ ದಿನಗಳ ಹಿಂದೆ ಕೂಡ ಕೊಹ್ಲಿ ಒಡೆತನದ ಒನ್ ಏಟ್ ಪಬ್ ಅವಧಿ ಮೀರಿ ಪಾರ್ಟಿಗೆ ಅವಕಾಶ ಕೊಟ್ಟು ಆಗಲೂ ಪೊಲೀಸರು ಹೋಗಿ ಕ್ಲೋಸ್ ಮಾಡಿಸಿ ವಾರ್ನ್ ಮಾಡಿದ್ದಲ್ಲದೆ ಕೇಸ್ ಕೂಡ ದಾಖಲಿಸಿದ್ರು ಅಷ್ಟಾದ್ರೂ ಮತ್ತೆ ಲೇಟ್ ನೈಟ್ ವರ್ಗೂ ಓಪನ್ ಮಾಡಲಾಗ್ತಿದೆ ಹೀಗಾಗಿ ಇದೇ ರೀತಿ ಓಪನ್ ಮಾಡುವ ಪಬ್ಗಳ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ ನಾಗೇಶ್ ಜೊತೆ ನರಸಿಂಹ ಮೂರ್ತಿ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು